ಟಾಟಾ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಕೆ ಕೆ ಆರ್ ಪಂದ್ಯ ಈ ಒಂದು ಪಂದ್ಯ ಹೇಗಿತ್ತು ನಿಮಗೆ ಗೊತ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಮೊದಲು ಬ್ಯಾಟಿಂಗ್ ಮಾಡಿದ್ದು ಡೆಲ್ಲಿ ಕ್ಯಾಪಿಟಲ್ಸ್ ಸೂಪರಾಗಿ ಬೌಲಿಂಗ್ ಮಾಡ್ತಾರೆ ಕೆ ಕೆ ಆರ್ ತಂಡದ ಆಟಗಾರರು ಈ ಒಂದು ಪಿಚ್ಚಲ್ಲಿ ಟೂ ಫಿಫ್ಟಿ ಟೂ ಸಿಕ್ಸ್ಟಿ ಬೇಕಾಗಿತ್ತು ಆದರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಪವರ್ ಪ್ಲೇಯಲ್ಲಿ ಪ್ರಮುಖ ಆಟಗಾರರ ವಿಕೆಟ್ನ ಕಳ್ಕೊತೆ ರಿಷಬ್ ಪಂತ್ ಅಕ್ಷರ್ ಪಟೇಲ್ ಅದಾದ ನಂತರ ಬಂದಿದ್ದು ಅವರು ಕೂಡ ಏನು ಮಾಡೋದಕ್ಕೆ ಆಗಿಲ್ಲ ಡಿ ಸಿ ತಂಡಕ್ಕೆ ಒಂದು ಆಘಾತ ಸಿಗುತ್ತೆ ಅದಕ್ಕೆ ಅವರು ಸ್ಕೋರ್ ಮಾಡೋದಕ್ಕೆ ಆಗಿಲ್ಲ ಟ್ವೆಂಟಿ ಓವರ್ಸಲ್ಲಿ ಒಂಬತ್ತು ವಿಕೆಟ್ಗಳನ್ನು ಕೊಟ್ಬಿಡ್ತಾರೆ ಉತ್ತರವಾಗಿ ಕೆ ಕೆ ಆರ್ ತಂಡ ಕೂಡ ಚೆನ್ನಾಗಿ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸುನೀಲ್ ನರೇನ್ ಹಾಗೂ ಫಿಲಿಪ್ ಸಾಲ್ಟ್ ಓಪನಿಂಗ್ ಬರ್ತಾರೆ ಸುನಿಲ್ ನರೇನ್ ಅವರ ಆರ್ಭಟ ಕಡಿಮೆ ಇರುತ್ತೆ ಆದರೆ ಮ್ಯಾಚಲ್ಲಿ ನಿಂತ್ಕೊಂಡು ಆಡಿದ್ಯಾರಪ್ಪ ಅಂದರೆ ಫಿಲಿಪ್ ಸಾಲ್ಟ್ ಸಾಲ್ಟ್ ಅವರ ಬ್ಯಾಟಿಂಗ್ ಅಂತೂ ಚಿಂದಿಯಾಗಿತ್ತು ಫೈನಲಿ ಕೆ ಕೆ ಆರ್ ತಂಡ ಗೆದ್ದುಕೊಂಡಿದ್ದಾರೆ ವೆಂಕಟೇಶ್ ಅಯ್ಯರ್ ಶ್ರೇಯಸ್ ಅಯ್ಯರ್ ಇಬ್ಬರು ಕೂಡ ಕೊನೆಯಲ್ಲಿ ಫಿನಿಶ್ನ ಮಾಡ್ಕೊಂಡು ಕೊಟ್ರು ಗೆದ್ದಿದ್ದು ಕೆ ಕೆ ಆರ್ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ಮೊದಲು ಬ್ಯಾಟಿಂಗ್ ಮಾಡಿ ಒನ್ ಫಿಫ್ಟಿ ತ್ರೀ ಹೊಡಿತಾರೆ ಒಂಬತ್ತು ವಿಕೆಟ್ನ ಕಳ್ಕೊತಾರೆ ಕುಲ್ದೀಪ್ ಯಾದವ್ ಮೂವತ್ತೈದು ರನ್ ಋಷಭ್ ಪಂತ್ ಇಪ್ಪತ್ತೇಳು ರನ್ ಅಭಿಷೇಕ್ ಪೊರಾಲ್ ಹದಿನೆಂಟು ರನ್ ಸೂಪರಾಗಿ ಬೌಲಿಂಗ್ ಮಾಡಿದ್ದು ವರುಣ್ ಚಕ್ರವರ್ತಿ ನಾಲ್ಕು ಓವರು ಹದಿನಾರನ್ನು ಮೂರು ವಿಕೆಟು ಉತ್ತರವಾಗಿ ನೈಟ್ ರೈಡರ್ಸು ಒನ್ ಫಿಫ್ಟಿ ಸೆವೆನ್ ನೋಡಿದರೆ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ದು ಫಿಲಿಪ್ ಸಾಲ್ ಸಿಕ್ಸ್ಟಿ ಏಟ್ ತರ್ಟಿ ತ್ರೀ ಬಾಲ್ಸ್ಗೆ ಶ್ರೇಯಸ್ ಅಯ್ಯರ್ ಮೂವತ್ತ್ಮೂರು ವೆಂಕಟೇಶ್ ಅಯ್ಯರ್ ಇಪ್ಪತ್ತಾರು ಗೆದ್ದಿದ್ದು ಕೆ ಕೆ ಆರ್ ತಂಡ ಕೆ ಆರ್ ತಂಡಕ್ಕೆ ಎರಡು ಅಂಕ ಸಿಕ್ಕಿದೆ ಡೆಲ್ಲಿ ತಂಡಕ್ಕೆ ಮುಖಭಂಗ ಆಗಿದೆ ಐ ಪಿ ಎಲ್ನಲ್ಲಿ ಈ ಒಂದು ಮ್ಯಾಚು ಸಖತ್ ನಿದರ್ಶನ ಅಂತಲೇ ಹೇಳ್ಬೋದು ಪವರ್ ಪ್ಲೇಯಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡಿದರೆ ಆಪೋಸಿಟ್ ತಂಡವನ್ನು ಕಡಿಮೆ ರನ್ಸ್ಗೆ ಧೂಳಿಪಟ ಮಾಡಿ ನಾವು ಗೆಲ್ಬೋದು ಅಂತ ಫಾಲೋ ಮಾಡಿ